ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕಾರ. ಸೊ ನಾವು ಕಳೆದ 3 ತರಗತಿಗಳಿಂದ ಪ್ರಬಂಧ ಸಾಹಿತ್ಯದ ಬಗ್ಗೆನೇ ತಿಳ್ಕೊಳ್ತಾ ಇದ್ದೀವಿ. ಆ ಸರಣಿಯಲ್ಲಿ ಕೊನೆಯ ಒಂದು ತರಗತಿ ಇದಾಗಿದೆ. ಈ ತರಗತಿಯಲ್ಲಿ ನಾನು ನಿಮಗೆ ಕನ್ನಡ ಪ್ರಬಂಧ ಸಾಹಿತ್ಯದ ಹಿನ್ನೆಲೆ ಮತ್ತು ಇತಿಹಾಸದ ಬಗ್ಗೆ ತಿಳಿಸ್ಕೊಡ್ತೀನಿ. ಮುಂದಿನ ತರಗತಿಯಲ್ಲಿ ಯಥಾ ಪ್ರಕಾರ ಏನು ಪ್ರಬಂಧಗಳಿದ್ದಾವೋ, 8 ಪ್ರಬಂಧಗಳು ನಿಮಗೆ, ಆ ಪ್ರಬಂಧಗಳ ಕಡೆಗೆ ಗಮನವನ್ನು ಹರಿಸೋಣ. ಸೊ ಕಳೆದ ತರಗತಿಯಲ್ಲೂ ಕೂಡ ನಾನು ಕನ್ನಡ ಪ್ರಬಂಧ ಸಾಹಿತ್ಯದ ಹಿನ್ನೆಲೆ ಇತಿಹಾಸದ ಬಗ್ಗೆ ಹೇಳ್ತಾ ಇದ್ದೆ. ಅದರ ಮುಂದುವರೆದ ಭಾಗ ಕಳೆದ ತರಗತಿವರೆಗೂ ನವೋದಯ ಸಾಹಿತ್ಯ, ನವೋದಯ ಸಾಹಿತ್ಯ ಚಳವಳಿ ಏನಿತ್ತು, ಅದರೊಳಗಡೆ ಪ್ರಬಂಧ ಸಾಹಿತ್ಯದ ಏನು ಬೆಳವಣಿಗೆಗಳಿತ್ತು ಅದರ ಬಗ್ಗೆ ನಾನು ಹೇಳಿದ್ದೆ. ಈ ತರಗತಿಯಲ್ಲಿ ಅದನ್ನು ಮೀರಿದ ನವೋದಯೋತ್ತರ ಕಾಲದ ಪ್ರಬಂಧ ಸಾಹಿತ್ಯದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಈ ನವೋದಯ ಆದಮೇಲೆ ನವ್ಯ ಬಂತು. ಆದರೆ ನವ್ಯ ಸಾಹಿತ್ಯದಲ್ಲಿ ಅಂಥ ಪ್ರಬಂಧ ರಚನೆಯೇನಾಗಿದ್ದಿಲ್ಲ, ಕಡಿಮೆ. ಅಥವಾ ಕಾವ್ಯ, ಕಾದಂಬರಿ, ಕಥೆ ಎಲ್ಲ ತುಂಬ ಬಂತು, ನಾಟಕ ಅದೆಲ್ಲ. ಆದರೆ ಪ್ರಬಂಧ ಸಾಹಿತ್ಯದಲ್ಲಿ ಕೃಷಿ ಕಡಿಮೆ ಆಯಿತು. ಅದು ನವ್ಯ ಸಾಹಿತ್ಯ ಪ್ರಖರತೆ ಕಡಿಮೆ ಆದಮೇಲೆ ಬಂದಂಥ ದಲಿತ ಬಂಡಾಯ ಸಾಹಿತ್ಯದ ನೆಲೆಯಲ್ಲಿ ಲಲಿತ ಪ್ರಬಂಧ ಪ್ರಕಾರ ಹೊಸ ಹುಟ್ಟನ್ನು ಪಡೆದವರನ್ನು ನಾವು ಕಾಣ್ಬೋದು. ನವ್ಯದ ಸಂದರ್ಭದಲ್ಲಿ ಒಬ್ಬನೇ ಒಬ್ಬ ಪ್ರಬಂಧಕಾರನ ನಾವು ಸೃಷ್ಟಿಯಾಗಿದ್ದನ್ನು ನೋಡಲಿಲ್ಲ. ಯಾರೂ ನವ್ಯ ಸಾಹಿತಿಗಳು ಪ್ರಬಂಧದಲ್ಲಿ ಗ್ರೇಟ್ ಅಂತ ಅನ್ನಿಸ್ಕೊಂಡಿದ್ದನ್ನು ನಾವು ನೋಡೋದಿಲ್ಲ. ಇಲ್ಲ, ಲಂಕೇಶ್ ಕೆಲವು ಪ್ರಬಂಧಗಳನ್ನ ಬರೆದಿದ್ದಾರೆ, ಪತ್ರಿಕೆ ಅಂಕಣಗಳನ್ನ ನಾವು ನೋಡ್ತೇವೆ, ಆದರೆ ಪ್ರಬಂಧ ಲಕ್ಷಣಗಳನ್ನು ಒಳಗೊಂಡಂಥ ಪ್ರಬಂಧಗಳನ್ನು ಬರೆದಿದ್ದನ್ನು ನಾವು ನೋಡೋಕ್ಕಾಗಲ್ಲ. ನವ್ಯದ ತಾತ್ವಿಕತೆಯ ಮಂದಸ್ತುತಿಯ ಭಾವಗೀತ ಎನಿಸಿದ ಪ್ರಬಂಧ ಪ್ರಕಾರವನ್ನು ಇದು ಇಡಿಯಾಗಿ ತಿರಸ್ಕರಿಸಿದೆ. ನವ್ಯ ಸಾಹಿತ್ಯ ಏನಿದೆ ಅದು ತಿರಸ್ಕರಿಸೋದನ್ನ ಕಾಣ್ಬೋದು. ಈಗಿಂದ ಮಾತ್ರಕ್ಕೆ ನವ್ಯದ ಕಾಲದಲ್ಲಿ, ಆ ಚಳುವಳಿಯ ಕಾಲದಲ್ಲಿ ಪ್ರಬಂಧಗಳ ರಚನೆಯೇ ಆಗಿಲ್ಲ ಅನ್ನೋದು ಸುಳ್ಳು. ಯಾಕಂದರೆ ಆ ಕಾಲದಲ್ಲೂ ಕೂಡ ಈ ನವೋದಯ ಸಾಹಿತ್ಯದವರಿದ್ದರೆ ನಾವು ಆ ಕಾಲದ ಒಂದು ಮನಸ್ಥಿತಿಯಲ್ಲಿಯೇ ಖುಷಿ ಹರಿದಾಸ್ ಭಟ್ಟ, ಅಮಾನಾಯಕ, ಪಾವೆಮಾಚಾರ್ಯ, ಪ್ರಭುಶಂಕರ, CPK, ದೇಜಗೌ, ಜಿ ಶಂಪ, ಟಿ ಸುನಂದಮ್ಮ ಮುಂತಾದವರೆಲ್ಲ ಪ್ರಬಂಧವನ್ನು ರಚಿಸಿರೋದನ್ನು ನಾವು ನೋಡ್ಬೋದು. ಆದರೆ ಇವರು ರಚಿಸಿರುವ ಪ್ರಬಂಧಗಳೆಲ್ಲ ತಾತ್ವಿಕವಾಗಿ ಯಾರು ಯಾವ ಕಾಲಘಟ್ಟಕ್ಕೆ ಬದ್ಧರಾಗಿದ್ದಾರೆ ಅಂದರೆ ನವೋದಯ ಕಾಲಘಟ್ಟಕ್ಕೆ ಬದ್ಧರಾಗಿರೋದನ್ನ ಕಾಣ್ಬೋದು. ಇಲ್ಲಿ ನವೋದಯೋತ್ತರ ಕಾಲದ ಕೆಲವು ಪ್ರಾತಿನಿಧಿಕವಾಗಿ ಪ್ರಬಂಧಕಾರರನ್ನ ನಾನು ಇಲ್ಲಿ ಬಹಳಷ್ಟು ಜನ ಇದ್ದಾರೆ, ಈಗಾಗಲೇ ಅದನ್ನ ಹೇಳಿದ್ದೀನಿ. ಇವರು ನಿಮ್ಮ ಸುಮ್ಮನೆ ದೇಜಗೌ, ಪ್ರಭುಶಂಕರ, ಕೊನೆಯಾಗಿದ್ದಂಥವರು CPK, ಅದು ನಿಮ್ಗೆ ಗೊತ್ತಿದೆ ಅನಿಸುತ್ತೆ. ಈಗ ವ್ಯಕ್ತಿ ಕೇಂದ್ರಿತ ನೆಲೆಯಲ್ಲಿ ನಾವು ಕನ್ನಡ ಪ್ರಬಂಧ ಸಾಹಿತ್ಯವನ್ನು ಒಂದಿಷ್ಟು ನೋಡಲೇಬೇಕು. ಯಾಕೆಂದರೆ ಅದು ನವ್ಯ ಕಾಲಘಟ್ಟದಲ್ಲಿ ಇದ್ದುದರಿಂದ ವ್ಯಕ್ತಿ ಕೇಂದ್ರಿತ ನೆಲೆಯಲ್ಲಿ ಜಗತ್ತನ್ನು ಕಾಣುವ ಈ ನವ್ಯರ, ಅಂದರೆ ನವ್ಯ ಕಾಲ ಏನಿದೆ ಆ ಕಾಲದ ಪರಿಭಾಷೆಯನ್ನು ನಿರಾಕರಿಸಿ ಕಾವ್ಯ ಹೇಗೆ ಸಂಗೀತದ ಸಾಹಚರ್ಯವನ್ನು ಮೈಗೂಡಿಸ್ಕೊಂಡು ಮರುಜೀವವನ್ನು ಬಂಡಾಯ ಸಾಹಿತ್ಯ ಸಂದರ್ಭದಲ್ಲಿ ಪಡೆಯಿತೋ, ಹಾಗೆ ಲಲಿತ ಪ್ರಬಂಧ ಕೂಡ ಸಾಹಿತ್ಯ ಹಾಗೂ ಸಾಹಿತ್ಯೇತರ ಕಾರಣಗಳಿಂದ ಮರುಹುಟ್ಟನ್ನು ಪಡೆದದನ್ನು ನಾವು ಕಾಣಬಹುದು. ಸಮಷ್ಟಿಯೊಂದಿಗಿನ ಮುಖಾಮುಖಿ, ಸಾಹಿತಿಗಳ ಸಾಮಾಜಿಕ ಕಳಕಳಿ, ಹರಟುವ ಲಕ್ಷಣ ತೀವ್ರಗತಿಯಲ್ಲಿ ಪುನಃ ಸ್ಥಾಪನೆಗೊಂಡಿದ್ದು ಈ ಕಾಲದ ಸಾಹಿತ್ಯಿಕ ಲಕ್ಷಣಗಳಾದರೆ ಸಾಹಿತ್ಯ ಅಕಾಡೆಮಿಯಂಥ ಸಾಹಿತ್ಯ ಸಂಘಟನೆಗಳು ಅಥವಾ ಸಂಸ್ಥೆಗಳು ಈ ಪ್ರಬಂಧ ಸಾಹಿತ್ಯ ಪ್ರಕಾರವನ್ನು ಪೋಷಿಸಿದ್ದು ಕೂಡ ಒಂದು ಸಾಹಿತ್ಯೇತರ ಕಾರಣ ಅಂತ ನಾವು ಗುರುತಿಸ್ಬೋದು. ಒಟ್ಟಿನಲ್ಲಿ ದಲಿತ ಬಂಡಾಯ ಸಾಹಿತ್ಯ ಸಂದರ್ಭದಲ್ಲಿ ಅನೇಕ ಪ್ರಬಂಧಕಾರರು ಪ್ರಬಂಧಗಳನ್ನು ಬರೆದಿರೋದನ್ನ ಕಾಣ್ಬೋದು. ಯಾರ್ಯಾರು ಅನ್ನೋದನ್ನ ಉದಾಹರಣೆಗೆ ನಾವು ಹೇಳೋದಾದರೆ ಹಿರಿಯ ಪ್ರಬಂಧಕಾರರಲ್ಲಿ ಒಬ್ಬರಾದ ಗುರೂರು ರಾಮಸ್ವಾಮಿ ಅಯ್ಯಂಗಾರವರು ಹಳೆಯ ಪಳೆಯ ಮುಖಗಳು ಅನ್ನೋದನ್ನ ಈ ಕಾಲದಲ್ಲಿ ಬರೀತಾರೆ. ಕಾರಂತರು ಕೂಡ ಅಳಿದುಳಿದ ನೆನಪುಗಳು ಅಂತ ಹೇಳಿ ಒಂದು ಪ್ರಬಂಧ ಸಂಕಲನ ಪ್ರಕಟಿಸ್ತಾರೆ. ಈ ಎರಡರಲ್ಲೂ, ಅಂದರೆ ಹಳೆಯ ಪಳೆಯ ಮುಖ ಮತ್ತು ಅಳಿದುಳಿದ ನೆನಪು, ಈ ಎರಡರಲ್ಲೂ ಕೂಡ ಹಳೆಯ ತಮ್ಮ ಹಿಂದಿನ ಪ್ರಬಂಧಗಳ ರಚನೆ ಮಾಡಿದ್ರಲ್ಲ ಅಲ್ಲಿ ಯಾವ ಚಿತ್ರಿತ ಆಗದೇ ಇದ್ವೋ ಅಂಥ ಸ್ಮೃತಿ ಚಿತ್ರಗಳನ್ನು ನಾವು ಕಾಣ್ತೀವಿ ಗುರುರು ಮತ್ತು ಕಾರಂತರ ಪುಸ್ತಕಗಳಲ್ಲಿ. ಇನ್ನು ಪೂತಿನ ಅವರು ಇನ್ನೊಂದು 1981 ಒಳಗಡೆ ಇನ್ನೊಂದು ಪ್ರಬಂಧ ಸಂಕಲನ ಪ್ರಕಟಿಸಿದ್ರು. ಅದರ ಹೆಸರು ಯದುಗಿರಿಯ ಯದುಗಿರಿಯಲ್ಲಿ ಗೆಳೆಯರು. ಆಮೇಲೆ ರಥಸಪ್ತಮಿ ಮತ್ತು ಇತರ ಚಿತ್ರಗಳು ಇವು ಅಷ್ಟೆ. ಆಯಿತಾ, ರಾಮಾಚಾರ್ಯ ನೆನಪಿನ ಶಿವ ಇಲ್ಲಿಯೂ ಕೂಡ ಇದ್ದಾನೆ. ಅಂದರೆ ಹಿಂದೆ ಏನು ಇವರು ಪ್ರಬಂಧಗಳು ಬರ್ತಿದ್ರು ಅಲ್ಲಿಯ ಒಂದು ಬಂಧ
ಒಂದು ಲಿಂಕ್ ಆಯಿತಾ ಇಲ್ಲೂ ಕೂಡ ಕಾಣಿಸ್ಕೊಡುತ್ತೆ. ಇಲ್ಲಿನ ಗೆಳೆಯರು ಕಾಲ್ಪನಿಕರು ಗುರುರು ಕಾರಂತ ಪುತಿನ ಇವರು ಲಲಿತ ಪ್ರಬಂಧದ ಕೊನೆಯ ರೇಖೆಗಳನ್ನು ಅಲ್ಲಿ ಕಾಣ್ಬೋದು. ಇನ್ನು ಆಮೇಲೆ ಅವರು ರಚನೆ ಮಾಡಲಿಲ್ಲ, ಈ ಕಾಲದಲ್ಲಿ ಬರೆದು ಸುಮ್ಮನಾದರು ಅಂತ ನಾವು ಗುರುತಿಸ್ಬೋದು ಅಲ್ವಾ. ಯಾವ ನವೋದಯೋತ್ತರ ಅಂದರೆ ನವ್ಯದಲ್ಲಿ ರಚನೆ ಆಗಲಿಲ್ಲ, ಆನಂತರ ದಲಿತ ಬಂಡಾಯ ಕಾಲದಲ್ಲಿ ಈ ನವೋದಯ ಸಾಹಿತಿಗಳು ರಚಿಸಿದಂಥ ಪ್ರಬಂಧಗಳು ಇವು ಅಂತ ನಾವು ಗುರುತಿಸ್ಬೋದು. ಇಲ್ಲಿ ಗುರು ಚಿತ್ರ ಇದೆ, ಪುತಿನ ಚಿತ್ರ ಇದೆ, ಕಾರದ ಚಿತ್ರ ಏನು ನಾವು ಹಿಂದಿನ ಪುಟದಲ್ಲಿ ಚರ್ಚೆ ಮಾಡಿದೋ ಅದನ್ನು ನಿಮ್ಮ ಗಮನಕ್ಕೆ ತಂದಿರೋದು ನನಗೆ. ಮುಂದೆ ವ್ಯಕ್ತಿಗತವಾಗಿ ಕೆಲವರು ಕೊಡುಗೆಗಳನ್ನು ನೋಡಲೇಬೇಕು, ಯಾಕಂದರೆ ಪ್ರಬಂಧ ಸಾಹಿತ್ಯದಲ್ಲಿ ಕೆಲವರು ತುಂಬ ಕೊಡುಗೆಗಳನ್ನು ನೀಡಿದ್ದಾರೆ ಕನ್ನಡ ಪ್ರಬಂಧ ಸಾಹಿತ್ಯಕ್ಕೆ. ಅದರಲ್ಲಿ ಮೊದಲಿಗೆ ಎನ್ ಮೂರ್ತಿರಾವ್ ಅವರು ತಮ್ಮ ಮೂರು ಪುಸ್ತಕ ಏನಿದೆ ಅಲೆಯುವ ಮನ, ಮಿನುಗು ಮಿಂಚು, ಹಗಲುಗಂದು ಸೇರಿದ ಅವರು ಎಲ್ಲ ಸೇರಿಸಿ ಸಮಗ್ರ ಲಲಿತ ಪ್ರಬಂಧಗಳು ಅನ್ನೋ ಹೆಸರಲ್ಲಿ ಪ್ರಿಂಟ್ ಮಾಡಿಸಿದ್ರು. ಅದು ತುಂಬ ಮರುಮುದ್ರಣಗಳನ್ನ ಕಂಡಿದೆ. ಹಾಗಾಗಿ ಇವರ ಪ್ರಬಂಧಗಳು ಜನಮನವನ್ನು ಇಂದಿಗೂ ಕೂಡ ಆಕರ್ಷಿಸಿರೋದನ್ನು ನಾವು ಕಾಣ್ತೇವೆ. ಈ ಹಿಂದೆ ಏನು ಇವು ಮೂರು ಹಗಲು ಕನಸು ಅಲೆಯುವ ಮನ ಮಿನುಗು ಮಿಂಚು ಇತ್ತು ಅದು ತುಂಬ ರೀಪ್ರಿಂಟ್ ಆಗಿತ್ತು. ಅದ್ರ ಜೊತೆಗೆ ಇನ್ನೊಂದಷ್ಟು ಸಂಕಲಿತ ಪ್ರಬಂಧಗಳು ಎಂಬ ಶೀರ್ಷಿಕೆಯಡಿಯಲ್ಲಿ 9 ಪ್ರಬಂಧಗಳನ್ನು ಹೊಸದಾಗಿ ಸೇರಿಸಿದ್ದಾರೆ ಅದ್ರ ಜೊತೆಗೆ. ಆಮೇಲೆ ತೀನಂಶ್ರೀಯವರಿಗೆ ಪಂಪ ಪ್ರಶಸ್ತಿ ಬಂದಾಗ ಒಂದು ಭಾಷಣ ಮಾಡ್ತಾರೆ, ಅಭಿನಂದನಾ ಭಾಷಣ. ಆ ಸಂದರ್ಭದಲ್ಲಿ ನಮಗೆ ಬೇಕಾದ ಸಾಹಿತ್ಯ, ಸಾಹಿತ್ಯ ಮತ್ತು ಸಮಾಜ ಈ ಎರಡೂ ಬರಹಗಳನ್ನು ಈ ಸಮಗ್ರ ಸಂಕಲನದಲ್ಲಿ ಸೇರಿಸಿದ್ದಾರೆ. ಆಮೇಲೆ ಚಿತ್ರಗಳು ಪತ್ರಗಳು ಅನ್ನೋಂಥದ್ದು ವಿಶಿಷ್ಟವಾದ ಒಂದು ಪುಸ್ತಕ ಏನು ಮೂರ್ತಿರೋದು ಅದು ಕೂಡ ನಾವು ಈ ಪ್ರಬಂಧ ಅನ್ನೋದಕ್ಕೆ ತಗೊಳ್ಬೇಕಾದ್ರೆ ತುಂಬ ಅದರಲ್ಲಿ ಚಿತ್ರಗಳನ್ನು ಕಾಣ್ತೀವಿ. ನೆನಪಿನ ಚಿತ್ರಗಳು ಎಲ್ಲ ಆಗಿನ ಸ್ವತಂತ್ರ ಪೂರ್ವದ ಮೈಸೂರಿನಲ್ಲಿ ಹೇಗೆ ಸಾಹಿತ್ಯ ಸಂಸ್ಕೃತಿಯ ಎಲ್ಲ ನಡೀತಿತ್ತು ಚಟುವಟಿಕೆಗಳು ಅನ್ನೋದನ್ನು ನಾವು ಆ ಪುಸ್ತಕದ ಮೂಲಕ ಯಾವುದು ಚಿತ್ರಗಳು ಪತ್ರಗಳ ಮೂಲಕ ತಿಳಿಬೋದಾಗಿದೆ. ನೆಕ್ಸ್ಟ್ ಮುಂದೆ ನೋಡೋದಾದರೆ ನಾವು ಅವರ ಸಮಗ್ರ ಲಲಿತ ಪ್ರಬಂಧಗಳು ಅದು ರೀಪ್ರಿಂಟ್ ಆಗಿರೋ ಒಂದು ಪ್ರತಿ ಅಂಕಿತ ಪುಸ್ತಕ ಪ್ರಕಾಶನದಿಂದ ಬಂದಿರುವಂಥದ್ದು ಆ ರಾಮಿತ್ರ ಅವರ ಕೊಡುಗೆ. ರಾಮಿತ್ರ ಅವರು ಈಗಲೂ ಇದ್ದಾರೆ, ತುಂಬ ಪ್ರಸಿದ್ಧವಾದ ಪ್ರಬಂಧಕಾರರು, ಹಾಸ್ಯ ಸಾಹಿತಿಯಾಗಿ ಹೆಸರು ಮಾಡಿದ್ದಾರೆ. ಇವರು 2nd ತಲೆಮಾರಿನ ಪ್ರಬಂಧಕಾರರಲ್ಲಿ ಪ್ರಮುಖರು. ಇವರು 79 ಪ್ರಬಂಧಗಳನ್ನು ಒಂದು ಪುಸ್ತಕ ಮಾಡಿ ಏನಂತ ಆರಾಮಿತ್ರರ ಸಮಗ್ರ ಲಲಿತ ಪ್ರಬಂಧಗಳು ಅನ್ನೋ ಹೆಸರಲ್ಲಿ ಅವರು ತಂದಿದ್ದಾರೆ. ಸೊ ಈ ಪುಸ್ತಕಕ್ಕೆ MH ಕೃಷ್ಣಯ್ಯವರು ವಿಮರ್ಶಕರು, ಖ್ಯಾತ ವಿಮರ್ಶಕರು, ಅವರು ಮೌಲಿಕವಾದ ಪ್ರಸ್ತಾವನೆಯನ್ನು ನೀಡಿದ್ದಾರೆ, ಬರೆದಿದ್ದಾರೆ. ಅದರಲ್ಲಿ ಅವ್ರು ಹೇಳ್ತಾರೆ, ಆರಾಮಿತ್ರರು ತಮ್ಮ ಪ್ರಬಂಧಗಳಲ್ಲಿ ಮಾನವ ಸ್ವಭಾವದ ಅರೆಕೊರೆಗಳನ್ನು ವ್ಯಕ್ತಪಡಿಸುವ ರೀತಿ ಅನನ್ಯವಾಗಿದೆ. ನಯನಾಜೂಕಿನ ಭಾಷೆ ವಸ್ತುವನ್ನು ಸಮರ್ಥಿಸುತ್ತಿದ್ದರೂ ಅದನ್ನು ನಿಜವಾಗಿಯೂ ಖಂಡಿಸುತ್ತಿದ್ದಾರೆ ಎಂಬ ನಂಬಿಕೆ ಹುಟ್ಟಿಸುವ ಶೈಲಿ ಅಲ್ಲಿದೆ. ವಸ್ತುವನ್ನು ವಿವಿಧ ಮಗ್ಗುಲುಗಳಿಂದ ನೋಡಿ ಅದರಲ್ಲಿ ಹರಿಗಡಿಯದ ಏಕಸೂತ್ರತೆಯ ರೀತಿ ಹಾಗೂ ಪ್ರಸನ್ನ ಮನೋಧರ್ಮಗಳನ್ನು ವ್ಯಕ್ತಪಡಿಸುತ್ತಾ ಆ ರಾ ಮಿತ್ರರು ತಮ್ಮ ಪ್ರಬಂಧಗಳಲ್ಲಿ ಹಿರಿದಾದ ಯಶಸ್ಸನ್ನು ಪಡೆದಿದ್ದಾರೆ ಅಂತ ವೀರೇಂದ್ರ ಸಿಂಪಿ ಹೇಳಿರೋ ಮಾತನ್ನು ಅವರು ಅಲ್ಲಿ ಹೇಳಿದ್ದಾರೆ ಅನಿಸುತ್ತೆ. ಅದನ್ನು ಇಲ್ಲಿ ನಾನು ಕೋಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಆಯಿತಾ. ಇವರು ಆರಾಮಿತ್ರ, ಬೆಸ್ಟ್ ಆಫ್ ಆರಾಮಿತ್ರ ಅನ್ನೋ ಒಂದು ಕೃತಿ ಅಂಕಿತ ಪ್ರಕಾಶನದ್ದು. ಇನ್ನು ಮುಂದುವರೆದಾಗೆ ಉತ್ತರ ಕರ್ನಾಟಕದ ಇಬ್ಬರು ಪ್ರತಿಭೆಗಳು ರಾಕು ಅಂದರೆ ರಾ ಕುಲಕರ್ಣಿ, ಎನ್ ಕೆ ಅಂದರೆ ಎನ್ ಕುಲಕರ್ಣಿ ಅಂತೇಳಿ. ಇವರು ಕೊಡುಗೆ ಏನು ಅನ್ನೋವಂಥದನ್ನು ನಾವು ಸ್ವಲ್ಪ ನೋಡಲೇಬೇಕು. ರಾಕು ಅವರ ಪ್ರಬಂಧಗಳಲ್ಲಿ ವಿಶೇಷವಾಗಿ ನಾವು ಗಮನಿಸುವಂಥ ಅಂಶ ವ್ಯಂಗ್ಯೋತಿ, ಕಠೋಕ್ತಿ, ತರ್ಕ, ಜಿಜ್ಞಾಸೆ, ಆಮೇಲೆ ಹಳೆಗನ್ನಡ ಕಾವ್ಯದ ಸಾಲುಗಳು, ಉಪಮೆಗಳು, ವಿಚಾರಗಳು, ಇವುಗಳನ್ನು ಬೆರೆಸಿರುವ ರೀತಿ ಅದೇನಿದೆ ಆಕರ್ಷಣೀಯವೆನಿಸಿದೆ ರಾಕು ಅವರ. 2 ಪ್ರಬಂಧ ಸಂಕಲನ ಏನಿದ್ದಾವೆ, ಗಾಳಿಪಟ ಮತ್ತು ದೇವಕನ್ಯೆ, ಅವೆರಡೂ ಕೂಡ ಹಾಮನಾಯಕವರು ಹೇಳೋ ರೀತಿ ತತ್ವಶಾಸ್ತ್ರೀಯ ಚಿಂತನವೂ ಕವಿಯ ಕಲ್ಪನಾ ವಿಲಾಸವೂ ಸಮರಸವಾಗಿ ಬೆರೆತುಕೊಂಡಿವೆ ಅವರ ಪ್ರಬಂಧಗಳಲ್ಲಿ. ಗಾಳಿಪಟ, ದೇವಕನ್ಯೆ ಅದರ ಬಗ್ಗೆ ಹಾಮನ ಹೇಳಿರುವ ಮಾತು ತುಂಬ ಚೆನ್ನಾಗಿದೆ. ತತ್ವಶಾಸ್ತ್ರೀಯ ಚಿಂತನವೂ ಇದೆ, ಕವಿಯ ಕಲ್ಪನಾ ವಿಲಾಸವೂ ಕೂಡ ಅದರೊಳಗಡೆ ಸಮರಸವಾಗಿ ಬೆರೆತುಕೊಂಡಿದೆ. ಇನ್ನು ಎನ್ ಕೆ ಕುಲಕರ್ಣಿ ಅವ್ರದ್ದು ಸಮಗ್ರ ಪ್ರಬಂಧ ಸಂಕಲನ 1945 ಬಂದಿದೆ, ಮುಂಗಾಲ್ ಪುಟಿಗೆ ಅಂತೇಳಿ ಹೆಸರು. ಅದರಲ್ಲಿ 81 ಪ್ರಬಂಧಗಳು ಇದ್ದಾವೆ,
ಅಲ್ವಾ, ಬೃಹತ್ತು ಪ್ರಬಂಧ ಅದೊಂಥರ. ಅಲ್ಲಿ ವೈವಿಧ್ಯಪೂರ್ಣವಾದ ಪ್ರಬಂಧಗಳು ಇದ್ದಾವೆ, ಎಲ್ಲ ರೀತಿಯ ಪ್ರಬಂಧಗಳು ಕೂಡ ಅಲ್ಲಿದ್ದಾವೆ. ಆಯಿತಾ, ಆದರೂ ಕೂಡ ನೋಡಿ, ಅಷ್ಟೆಲ್ಲ 81 ಇದ್ದರೂ ಕೂಡ ಅದು ಸಮಗ್ರ ಅಲ್ಲ, ಇನ್ನೂ ಇದ್ದಾವೆ, ಇನ್ನೂ 2.5 ಪಟ್ಟು ಲೇಖನಗಳು ಸಂಕಲಿತವಾಗದೆ ಉಳಿದಿದ್ದಾವೆ. ಅಂದರೆ ಅವರು ಎಷ್ಟು ಪ್ರಬಂಧಗಳನ್ನು ಬರೆದಿದ್ದಾರೆ ಎನ್ಕೆ ಅನ್ನುವಂಥದ್ದು ನಾವು ಗುರುತಿಸ್ಬೋದು. ಇವರು ಎನ್ಕೆ ಅವರು, ಆಯಿತಾ, ಉತ್ತರ ಕರ್ನಾಟಕ ಕನ್ನಡದ ಪ್ರಬಂಧ ಪ್ರತಿಭೆ. ನೆಕ್ಸ್ಟ್, ಈಗ ಅದಾದಮೇಲೆ ಸರ್ಕಾರ ಒಂದು ಪುಸ್ತಕ ತಂತು ಪ್ರಬಂಧಗಳ ಬಗ್ಗೆನೆ, ಆಯಿತಾ, 2000 ತಂತು, 21 ವರ್ಷದಿಂದ. ಅದರ ಹೆಸರು ಶತಮಾನದ ಲಲಿತ ಪ್ರಬಂಧಗಳು. ಅದಕ್ಕಿಂತ ಮುಂಚೆ ಟಿ ಸುನಂದಮ್ಮ ಅವರು ಒಂದು ಪ್ರಬಂಧಗಳೆಲ್ಲ ಏನು ಬರೆದಿದ್ರು ಅದನ್ನ ಸಮಗ್ರ ಅನ್ನೋ ಹೆಸರಲ್ಲಿ ಒಂದು ಸಂಕಲನವನ್ನು ತಂದಿದ್ದಾರೆ. ಅದರಲ್ಲಿ ಹಾಸ್ಯ ಹರಟೆಯ ಪ್ರಸಂಗಗಳೇ ಹೆಚ್ಚಾಗಿದ್ದಾವೆ. ಆಮೇಲೆ ಲಲಿತವಾಗಿರುವ ತೀರ ವಿರಳ, ಲಲಿತ ಪ್ರಬಂಧ ಅನ್ನುವಂಥವು ತೀರ ವಿರಳ, ಹಾಸ್ಯ ಹರಟೆಗಳು ಜಾಸ್ತಿ ಇದೆ ಅನ್ನುವಂಥದ್ದು. ಈಗ ಮತ್ತೆ ನಾವು ಶತಮಾನದ ಲಲಿತ ಪ್ರಬಂಧಗಳಿಗೆ ಬರೋದಾದರೆ, ಇದು 21 ವರ್ಷದಿಂದ ಗುರುಲಿಂಗ ಕಾಪ್ಸೆಯವರ ಸಂಪಾದಕತ್ವದಲ್ಲಿ ಪ್ರಕಟ ಆಯಿತು. ಕರ್ನಾಟಕ ಸರ್ಕಾರ ಇದನ್ನ ಪ್ರಕಟಿಸ್ತು. ಇದರೊಳಗಡೆ ಅವ್ರು ಹೇಳ್ತಾರೆ, ಲಲಿತ ಪ್ರಬಂಧ ಹೇಗೆ ನಡೆದು ಬಂತು ಅನ್ನೋ ಅದನ್ನೇ ಹೇಗೆ ಒಂದು ಪರಿಚಯಿಸುವಂತಹ ಒಂದು ಸಂಕಲನ ಇದಾಗಿದೆ. ಇಲ್ಲಿಂದ ಗೋವಿಂದ ಪೈ ಬರೆದಿರೋ ಲೇಖನ, ಪಂಜೆಯವರು ಬರೆದಿರೋ ಲೇಖನ, ಅಲ್ಲಿಂದ ಹಿಡಿದು ಇಲ್ಲಿಂದ ಇತ್ತೀಚಿನ ಪ್ರಬಂಧಕಾರರಿದ್ದಾರಲ್ಲ, ಚಂದ್ರಶೇಖರ ಆಲೂರು, ಬಿ ಚಂದ್ರೇಗೌಡ, ಮುಗಳ್ಳಿ ಗಣೇಶ, ಈರಪ್ಪ ಕಂಬಳಿ, ಗುರುದೇವಿ ಹುಲ್ಲಪ್ಪ ಭಟ, ಇವ್ರ ಕಾಲದವರೆಗೆ ಎಷ್ಟು 80-90 ವರ್ಷಗಳವರೆಗೆ ಏನು ಲಲಿತ ಪ್ರಬಂಧ ವಿಕಾಸ ಆಗಿದೆಯೋ ಅದನ್ನೆಲ್ಲ ಸಮರ್ಥವಾಗಿ ಪ್ರತಿನಿಧಿಕವಾಗಿ ಪ್ರಕಟ ಸಂಪಾದಿಸಿದ್ದಾರೆ ಗುರುಲಿಂಗ ಕಾಪಸೆಯವರು. ಆಯಿತಾ, ಸೊ ಅವರು ಬರೆದಿರೋ ಪ್ರಸ್ತಾವನೆ ಕೂಡ ಒಂದು ಅಭ್ಯಾಸ ಯೋಗ್ಯ ಅಂತೇಳಿ ವಿಮರ್ಶಕರು ಗುರುತಿಸಿದ್ದಾರೆ. ಇವರು ಗುರುಲಿಂಗ ಕಾಪಸೆ, ಈಗಲೂ ಇದ್ದಾರೆ, ಧಾರವಾಡದ ಪ್ರಖ್ಯಾತ ಸಾಹಿತಿ. ಇನ್ನು ಈ ಪ್ರಬಂಧ ಸಾಹಿತ್ಯಕ್ಕೆ ಪತ್ರಿಕೋದ್ಯಮದ ಕೊಡುಗೆ ಕಡಿಮೆ ಏನಲ್ಲ ಅಲ್ವಾ. ಪ್ರಾರಂಭದಲ್ಲಿ ಫ್ರಾನ್ಸ್ ಮತ್ತು ಅಮೇರಿಕಾ ಮತ್ತು ಇಂಗ್ಲೆಂಡಲ್ಲಿ ಪ್ರಬಂಧ ಸಾಹಿತ್ಯ ಬೆಳವಣಿಗೆ ಕಾಣೋದಕ್ಕೆ ಪತ್ರಿಕೆಗಳು ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾವೆ. ಕನ್ನಡದಲ್ಲೂ ಅಂಥ ಕೊಡುಗೆಯನ್ನು ನಾವು ಕಾಣ್ಬೋದು, ಪತ್ರಿಕೋದ್ಯಮದ ಕೊಡುಗೆ ಕಾಣ್ಬೋದು. ಉದಾಹರಣೆಗೆ ಲಂಕೇಶ್ ಪತ್ರಿಕೆ, ಕನ್ನಡದ ಜಾಣ ಜಾಣೆಯರ ಪತ್ರಿಕೆ ಇದೆಯಲ್ಲ, ಅದರಲ್ಲಿ ಕೂಡ ಈ ಪ್ರಬಂಧಗಳು ಪ್ರಕಟ ಆಗ್ತಾ ಇತ್ತು. ಅದರಲ್ಲೂ ಎಸ್ ಮಂಜುನಾಥ್ ಅವರ 20 ಹೆಚ್ಚು ಪ್ರಬಂಧಗಳು ಪ್ರಕಟ ಆಗಿದ್ದಾವೆ. ಆದರೆ ಇವಿನ್ನೂ ಸಂಕಲನ ರೂಪದಲ್ಲಿ ಪ್ರಕಟ ಆಗಿರಲಿಲ್ಲ, ಈಗ ಆಗಿರ್ಬೋದಿನ. ಆಮೇಲೆ ಹೊಸ ತಲೆಮಾರಿನ ಪ್ರಬಂಧಕಾರರಲ್ಲಿ ಚಂದ್ರಶೇಖರ ಆಲೂರು, ವೈದೇಹಿ ಇವರು, ಮೊಗಳಿ ಗಣೇಶ ಅವರು ಉತ್ತಮ ಕಥನ ಪ್ರಬಂಧಗಳನ್ನ ಈಗಲೂ ರಚಿಸ್ತಾ ಇದ್ದಾರೆ. ಇವರು ರಚಿಸುತ್ತಿರುವ ಪ್ರಬಂಧಗಳ ವಸ್ತು ನಿರೂಪಣೆ ಹಿಂದೆಂದಿಗಿಂತ ಭಿನ್ನವಾಗಿ ಇದೆ. ಅಂತರಂಗದ ನಿರೀಕ್ಷಣೆ ಈ ಪ್ರಬಂಧಗಳಲ್ಲಿ ಎದ್ದು ಕಾಣುವ ಗುಣ. ಇನ್ನು ಜಯಂತ್ ಕೈಕಣಿಯವರ ಬೊಗಸೆಯಲ್ಲಿ ಮಳೆ, ಶಬ್ದ ತೀರ, ಈ ಶೀರ್ಷಿಕೆಯಲ್ಲಿ ಏನು ಪ್ರಕಟ ಆಗಿದ್ದರು ಪುಸ್ತಕ, ಅವು ಕೂಡ ಪ್ರಬಂಧಗಳೇ. ಆ ಪ್ರಬಂಧಗಳಲ್ಲಿ ವಿಶಿಷ್ಟ ಸಂವೇದನೆ ಅಂತರ್ಗತವಾಗಿದೆ. ಯಾಕಂದರೆ ಜಯಂತ್ ಕಾಯಕಣಿಯವರ ಭಾಷೆನೇ ತುಂಬ ವಿಶಿಷ್ಟವಾದದ್ದು ಅಲ್ವಾ, ಇನ್ನು ಕೇಳಬೇಕು ಅಂತ ಅನಿಸುತ್ತೆ. ಅಂಥ ಕಾಯಕಣಿಯವರ 2 ಪುಸ್ತಕ, ಬೊಗಸೆಯಲ್ಲಿ ಮಳೆ, ಶಬ್ದ ತೀರ, ಸಿಕ್ಕಿದ್ರೆ ನೀವು ಓದಿ. ಆಮೇಲೆ ಕವಿ ವಿ ಆರ್ ಲಕ್ಷ್ಮಣ್ ರಾವ್ ಅವರು ಕೂಡ ಒಂದು ಪ್ರಬಂಧ ಸಂಕಲನ ಪ್ರಕಟಿಸಿದ್ದಾರೆ, ಅದರ ಹೆಸರು ಇತ್ಯಾದಿ ಅಂತ ಹೇಳಿ. ಇನ್ನು ನೋಡಿ, ಇಲ್ಲಿ ಆಲೂರರ ಪ್ರಬಂಧಗಳ ಪುಸ್ತಕವನ್ನು ನಾನು ನಿಮ್ಮ ಗಮನಕ್ಕೆ ತಂದಿದ್ದೀನಿ. ಲಂಕೇಶ್ ಪತ್ರಿಕೆಯ ಒಂದು ಮುಖಪುಟ, ತುಂಬ ಹಿಂದಿನ ಎಸ್ ಎಂ ಕೃಷ್ಣವರ ಕಾಲದಲ್ಲಿ ಅದನ್ನ ನಾವು ಇಲ್ಲಿ ನೋಡ್ಬೋದು. ನೆಕ್ಸ್ಟ್, ಈಗ ಸಮಕಾಲೀನ ಪ್ರಬಂಧಕಾರನ ನಾವು ನೋಡ್ಬೋದು, ಸುಮಾರು ಜನ ಪತ್ರಿಕೆಯಲ್ಲಿ ಏನು ಬರೀತಾ ಇದ್ದಾರೆ, ಇದು ಪತ್ರಿಕೋದ್ಯಮದ ಕೊಡುಗೆನೆ. ವಿವಿಧ ನಿಯತಕಾಲಿಕಗಳಲ್ಲಿ ಬರೀತಾ ಇದ್ದಾರೆ, ಯಾರ್ಯಾರು, ಎಂ ಆರ್ ಮಂದಾಲವಲ್ಲಿ, ನಂದ ಡಿ ನರೇಂದ್ರಲ್ಲಿ, ದೇರ್ಲ, ವಸುಮತಿ ಉಡುಪ, ಭಾರತಿ ಕಾಸರಗೋಡು, ನಿರ್ಮಲ, ಜಯಯಾಜಿ, ಶೈಲಾ ಗುಬ್ಬಿ, ಸೂರಿ ಹಾರ್ದಳ್ಳಿ, ಪಾ ರಾಮಕೃಷ್ಣ ಶಾಸ್ತ್ರಿ, ಶ್ರೀನಿವಾಸ್ ಚಲವಾದಿ, ಹಾಶಿ ಬೈರೋಟ್ಟಿ, ಜಾನಕಿ ಸುಂದರೇಶ, ಲೀಲಾ ದಾಮೋದರ್, ಭುವನೇಶ್ವರಿ ಹೆಗ್ಡೆ, ಪ್ರತಿಭಾನಂದ ಕುಮಾರ್, ರವಿ ಬೆಳಗೆರೆ ಇತ್ತೀಚೆಗೆ ತೀರ್ಕೊಂಡಿದ್ದರಲ್ಲ ಅವರು, ಮುಂತಾದವರು ಲಲಿತ ಪ್ರಬಂಧಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಕನ್ನಡ ವಿಮರ್ಶೆ ಏನಿದೆ ಅದು ಈ ಪ್ರಬಂಧ ಸಾಹಿತ್ಯವನ್ನು ಅಷ್ಟು ಗಂಭೀರವಾಗಿ ಪರಿಗಣಿಸಿಲ್ಲ, ವಿಮರ್ಶೆ ಮಾಡಿಲ್ಲ. ಈ ಕ್ಷೇತ್ರದಲ್ಲಿ ನಡೆದಿರುವ ಅಧ್ಯಯನಗಳು ಬಿಡಿ ಬಿಡಿಯಾಗಿ ಪ್ರಬಂಧಕಾರರನ್ನು ನೋಡಿದ್ದಾರೆ ಹೊರತು ಸಮಗ್ರವಾಗಿ ಗುರುತಿಸಿಲ್ಲ. ಆಮೇಲೆ ಸಮಾಜ ಸಾಂಸ್ಕೃತಿಕ ಗ್ರಹಿಕೆಗಳನ್ನು ಅಭ್ಯಾಸ ಮಾಡೋದಕ್ಕೆ ಇಲ್ಲಿ ಸಾಕಷ್ಟು ವಿಚಾರಗಳಿವೆ. ಉದಾಹರಣೆಗೆ ಪುತಿನ ಅವರದಾಗಲಿ, ಅನಾಕೃಷ್ಣರ
ಏನು ಮೂರ್ತಿರಾಯರದಾಗಲಿ ವಿ ಸಿ ಅವ್ರದ್ದಾಗಲಿ ಇದೆಲ್ಲ ನೋಡಿದಾಗ ಒಂದು ಕಾಲಘಟ್ಟದಲ್ಲಿ ಹೇಗಿತ್ತು ಸಮಾಜ, ಸಂಸ್ಕೃತಿ ಹೇಗಿತ್ತು, ಶಿಕ್ಷಣ ಹೇಗಿತ್ತು ಅನ್ನೋದನ್ನೆಲ್ಲ ನಾವು ಗುರುತಿಸ್ಬೋದು. ಅಂತ ಕೆಲಸ ಇನ್ನೂ ಆಗಿಲ್ಲ ಅಂತೇಳಿ ವಿಮರ್ಶಕರು ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಇದಿಷ್ಟು ಈ ನಮ್ಮ ಕನ್ನಡ ಸಾಹಿತ್ಯ, ಅದರಲ್ಲೂ ಪ್ರಬಂಧ ಸಾಹಿತ್ಯದ ಸಂಕ್ಷಿಪ್ತ ಇತಿಹಾಸ. ಅದನ್ನು ನಾನು ನಿಮಗೆ 4 ತರಗತಿಗಳಲ್ಲಿ ಸಾಧ್ಯವಾದಷ್ಟು ಸಂಕ್ಷಿಪ್ತವಾಗಿ ತಿಳಿಸ್ಕೊಡೋಕ್ಕೆ ಪ್ರಯತ್ನಪಟ್ಟಿದ್ದೀನಿ. ನಾವು ಮುಂದಿನ ತರಗತಿಯಿಂದ ಕುವೆಂಪುರ ಅಧ್ಯಯನ ವ್ಯಂಜನ ಎಂಬ ಪ್ರಬಂಧವನ್ನು ಕುರಿತು ವಿಚಾರ ವಿನಿಮಯ ಮಾಡೋಣ. ಇಲ್ಲಿವರೆಗೂ ಈ ತರಗತಿಯನ್ನು ಕೇಳಿದ ನೋಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.